ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಸೊ ತ್ರಿದೇವಿ ನನ್ನ ಕನಸಿನ ಕೂಸು ಆ್ಯಕ್ಚುಲಿ. ಇದ್ರ ಬಗ್ಗೆ ನಾನು ಮಾತಾಡಬೇಕಂದ್ರೆ ಇದರ ಜರ್ನಿ ನಾನು ಒಂದು ಸಣ್ಣದಾಗ ನಾನು ನಿಮಗೆ ಹೇಳಲೇಬೇಕು. 2.5 ವರ್ಷ ಮುಂಚೆ ನಾನು ಅನ್ಕೋತಾ ಇದ್ದೆ ನಾನು ಮಾಡೋ ಪಾತ್ರಗಳೆಲ್ಲ ಒಂದು ಬಬ್ಲಿ ಗ್ಲ್ಯಾಮರ್ ಅದೇ ರೆಪಿಟೇಟಿವ್ ಪಾತ್ರಗಳನ್ನೇ ಮಾಡ್ತಾಯಿದ್ದೆ. ಸೊ ಅವಾಗ ಏನಾದರೂ ಒಂದು ಹೊಸದಾಗಿ ಮಾಡಬೇಕಲ್ವಾ, ಇಲ್ಲಾಂದರೆ ನನ್ನ ಒಂದು ಚೇಂಜ್ ಓವರ್ ಅಂತೂ ನನಗೆ ಪಬ್ಲಿಕ್ ಆಗಲಿ ಯಾರೂ ನೋಡೋದೇ ಇಲ್ಲ ಅಂತಂದಾಗ ನನ್ನ ತುಂಬ ಒಳ್ಳೆ ಫ್ರೆಂಡ್ ಅಶ್ವಿನ್ ಮ್ಯಾಥ್ಯೂ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಹೇಳಿದೆ. ಅವರೊಂದು ತುಂಬ ಆ್ಯಕ್ಚುಲಿ ಅವ್ರು ಹೇಳ್ಕೊಳಲ್ಲ, ಬಟ್ ಈಸ್ ಅ ವೆರಿ ಗುಡ್ ರೈಟರ್, ಡಿರೆಕ್ಟರ್, ಆ್ಯಕ್ಟರ್ ಎಲ್ಲನೂ ಕೂಡ. ಸೊ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿದೆ, ಅಶ್ವಿನ್ ಪ್ಲೀಸ್ ನೀನು ನಂಗೊಂದು ಸ್ಕ್ರಿಪ್ಟ್ ಬರೀಬೇಕು, ಐ ಡೋಂಟ್ ನೋ ವಾಟ್ ಟು ಡು, ಬಟ್ ನೀನು ನಂಗೊಂದು ಸ್ಕ್ರಿಪ್ಟ್ ಬರಿ ಅಂತ. ಆ್ಯಂಡ್ ಅವರು ಅರ್ಧಂಬರ್ಧ ಕನ್ನಡ ಆದ್ರೂ ಅವ್ರು ತುಂಬ ಚೆನ್ನಾಗಿ ಬರೀತಾರೆ, ನನಗೆ ಗೊತ್ತಿತ್ತು. ಸೊ ಐ ಸೆಡ್ ನೀನು ಇಂಗ್ಲೀಷಲ್ಲೇ ನೀನು ಥಿಂಕ್ ಮಾಡು, ನಂಗೊಂದು ಒಳ್ಳೆ ಸ್ಕ್ರಿಪ್ಟ್ ಬೇಕು, ನಾನು ತುಂಬ ಡಿಫ್ರೆಂಟಾಗಿ ಕನ್ನಡ ಆಡಿಯನ್ಸ್ಗೆ ಕಾಣಿಸ್ಕೊಬೇಕು ಅಂತ ಹೇಳಿದಾಗ ಹುಟ್ಟಿದ್ದು ತ್ರಿದೇವಿ. ಆ್ಯಂಡ್ ನೀವು ಬಿಲೀವ್ ಮಾಡಲ್ಲ, ಅವ್ರು ಐ ಥಿಂಕ್ ನಾನು ಹೇಳಿ ಅವತ್ತು ಹೇಳ್ಬಿಟ್ಟು ಹೋದೆ, ಅಶ್ವಿನ್ ನನಗೊಂದು ಬರ್ದುಕೊಡು, ನೋ ಪ್ರಾಬ್ಲಮ್, 2-3 months 4 months 5 months ನನಗೂ ಏನಗೂ ಪ್ರಾಜೆಕ್ಟ್ಸ್ ನಡೀತಾ ಇದೆ, ನೀವು ಆರಾಮಾಗಿ ಹೇಳಿ ಅಂತ. ಒಂದು ವಾರದಲ್ಲಿ ನನಗೊಂದು ಕಾಲ್ ಬರುತ್ತೆ, ಶುಭ ಕಮ್ ಹೋಮ್ ಅಂತ. ಏನಪ್ಪ ಇದು ಅಂತ ನಾನು ಹೋಗಿ ನೋಡಿದ್ರೆ ಸ್ಕ್ರಿಪ್ಟ್ ವಾಸ್ ರೆಡಿ. ಸರ್ ಇದು ಸ್ಕ್ರಿಪ್ಟು, ಏನಾದರೂ ಏನೋ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ಹೇಳು ಅಂತ. ಆ ಫಸ್ಟ್ ಸ್ಕ್ರಿಪ್ಟಿಗೆ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೆ, ಬಟ್ ಅವ್ರು ಅಫ್ಕೋರ್ಸ್ ಅದಕ್ಕೆ ಸ್ಯಾಟಿಸ್ಫೈ ಇರಲ್ಲ, ಎವ್ರಿ ಡೇ ಚೇಂಜ್ ಆ್ಯಂಡ್ ಟ್ವೀಕ್ ಆ್ಯಂಡ್ ಮಾಡ್ತಾನೆ ಇರ್ತಾರೆ. ನೋ ಶೂಬ್ಸ್ ನನಗೆ ಇದು ಇದು ಚೇಂಜ್ ಮಾಡ್ತೀನಿ, ಅದು ಚೇಂಜ್ ಮಾಡ್ತೀನಿ, ಜೋಲಿ ಮಾಡ್ತೀನಿ. ಬಟ್ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್ ರೆಡಿ ಆಯಿತು. ಆ್ಯಂಡ್ ಆಮೇಲೆ ಹುಟ್ಟಿದ ಪ್ರಶ್ನೆ ಏನು ಅಂತಂದರೆ, ನಾನು ಹೇಳಿದೆ ಓಕೆ ಇದಕ್ಕೊಂದು ನಾನು ಪ್ರೊಡ್ಯೂಸರ್ ಹುಡುಕಬೇಕು, ಆ್ಯಂಡ್ ಡೈರೆಕ್ಟರ್ ಆಬ್ವಿಯಸ್ಲಿ, ಬಿಕಾಸ್ ಅವ್ರವ್ರ ಆ್ಯಕ್ಚುಲಿ ಅವರು ಡೆಬ್ಯೂ ಡೈರೆಕ್ಷನ್ ಮಾಡೋಕ್ಕೆ ಆಲ್ರೆಡಿ ಹೊರಟಿದ್ರು, ಅವರ ಸಿನಿಮಾ ಒಂದು ರೆಡಿ ಆಗ್ತಾಯಿತ್ತು ಮಾಡುವಾಗ. ಸೊ ಬಟ್ ಅಷ್ಟೊಂದು ಏನು ಹೇಳಿದ್ರು ಅಂತಂದರೆ, ಇದನ್ನು ನಾನೇ ಡೈರೆಕ್ಟ್ ಮಾಡ್ತೀನಿ, ಯಾಕಂದರೆ ನಾನು ಕನ್ನಡದಲ್ಲಿ ಏನು ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದವನು, ನಾನು ಕನ್ನಡದವನು. ಸೊ ಹಾಗಾಗಿ ನನ್ನ ಫಸ್ಟ್ ಡೈರೆಕ್ಟರ್ ಡೆಬ್ಯೂ ಕನ್ನಡದಲ್ಲೇ ಆಗಬೇಕು, ಆ್ಯಂಡ್ ಒಂದು ಹುಡುಗಿರ್ ಸಿನಿಮಾ ಮೂಲಕ ಆಗಬೇಕು. ಸೊ ಇದನ್ನು ನಾನೇ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ. ಸರಿ ಇವಾಗ ನಾವು ಪ್ರೊಡ್ಯೂಸರ್ ಹುಡುಕ್ಬೇಕಲ್ವ, ಏನು ಮಾಡೋದು ಅಂದಾಗ ಹಿ ಸೆಡ್ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಸೊ ಐ ಥಿಂಕ್ ನನಗೆ ಒಂದು ಏನೋ ನಾನು ಅಂದ್ಕೊಂಡಿದ್ದಕ್ಕೆ ಹಿ ಜಸ್ಟ್ ಆ ಕಾರ್ಪೆಟ್ನ ಹಿಂಗೆ ಲೇ ಮಾಡಿ ನನಗೆ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಫಾರ್ ದ್ಯಾಟ್. ಸೊ ಅಲ್ಲಿಂದ ಶುರು ಆಯಿತು. ಆಮೇಲೆ ಕಾಸ್ಟಿಂಗ್, ನಮ್ಮ ಇಬ್ಬರು ಬ್ಯೂಟಿಫುಲ್ ಹೆಣ್ಮಕ್ಳನ್ನ ಹುಡ್ಕೋ ಕಾಸ್ಟಿಂಗು. ಆ್ಯಂಡ್ ಫಸ್ಟ್ ಟೈಮ್ ನನಗೆ ಏನು ಖುಷಿ ಅಂತಂದರೆ, ಈ ಸಿನಿಮಾದಲ್ಲಿ ನಾನು ಬರೀ ಒಂದು ಆ್ಯಕ್ಟ್ರೆಸ್ ಆಗಿ ಮಾತ್ರ ಅಷ್ಟು ನಾನು ಇನ್ವಾಲ್ವ್ ಮಾಡಿಲ್ಲ. ಹಿ ಸೆಡ್ ಇಲ್ಲ ನೀನು ಕೂತ್ಕೋ, ಸ್ಕ್ರಿಪ್ಟ್ ಆಗಲಿ, ಕಾಸ್ಟಿಂಗ್ ಆಗಲಿ, ಪ್ರೊಡಕ್ಷನ್ ಹೆಂಗೆ ನಡೆಯುತ್ತೆ ಎಲ್ಲವನ್ನೂ ನೀನು ಇನ್ಕ್ಲೂಡ್ ಆಗಿರಬೇಕು, ಸೊ ದ್ಯಾಟ್ ನಿನಗೆ ನೆಕ್ಸ್ಟ್ ಟೈಮ್ ಇಂಡಸ್ಟ್ರೀಲಿ ಬಂದು ನೀನೊಂದು ಪ್ರೊಡ್ಯೂಸರ್ ಆದರೆ ಅಥವಾ ಏನೋ ಒಂದು ಮುಂದೆ ಮಾಡಬೇಕು ಅಂತಂದರೆ ನಿನಗೆ ಸಿನಿಮಾದ ಎಲ್ಲ ಕ್ಷೇತ್ರದ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ ಅಂತ. ಸೊ ಹಾಗಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ಏನೇನು ನಡೆಯುತ್ತೋ ಪೋಸ್ಟ್ ಪ್ರೊಡಕ್ಷನ್ ಆಗಲಿ ಎಲ್ಲವನ್ನೂ ನನಗೆ ತೋರಿಸ್ತಾ ಇದ್ದ. ಒಂದು ಚಿಕ್ಕ ಸಾಂಗ್ ರೆಕಾರ್ಡಿಂಗ್ ಆದ್ರೂ ಶುಭಾಭ ಕಮ್ ಲಿಸನ್ ಟು ದಿಸ್ ಸಾಂಗ್ ಅನ್ನೋರು. ಸೊ ಐ ಥಿಂಕ್ ಇಡೀ ಸಿನಿಮಾ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅಂತ ನಾನು ಕಲ್ತಿದ್ದೆ ತ್ರಿದೇವಿಯಿಂದ. ನಾವು ಅದನ್ನು ವಯನಾಡಲ್ಲಿ ಶೂಟ್ ಮಾಡಿದ್ವಿ, ಕಾಡು ಮಧ್ಯೆ ಶೂಟ್ ಮಾಡಿದ್ವಿ, ಆನೆ ಹುಲಿಗಳ ಮಧ್ಯೆ ಶೂಟ್ ಮಾಡಿದ್ವಿ. ಭಯಂಕರ ಕಷ್ಟ ಕೊಟ್ಟರು, ತುಂಬ ಓಡಿಸಿದ್ದಾರೆ ಈ ಸಿನಿಮಾಲಿ, ಎಲ್ಲ ಶಾರ್ಟ್ಸ್ ತೋರಿಸಿಲ್ಲ, ಬಟ್ ನಮಗೆ ಓಡಿ 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 ನನಗೆ ನೀಸೆಲ್ಲ ಕಿತ್ಕೊಂಡು ಬರ್ತಾಯಿತ್ತು, ಅಷ್ಟು ಇದು ಮಾಡಿದ್ದಾರೆ. ಬಟ್ ಆ್ಯಸ್ ಆಲ್ವೇಸ್ ತುಂಬ ಚೆನ್ನಾಗಿ ನಮ್ಮನ್ನ ನೋಡಿಕೊಂಡ್ರು. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಆ್ಯಂಡ್ ತ್ರಿದೇವಿ ನನಗೆ ಐ ಥಿಂಕ್ ಒಂದು 3 ಹುಡುಗಿರ ಸಿನಿಮಾ ನಾನು ಮೊಗಿನ ಮನಸ್ಸು ಆದಮೇಲೆ ನಾನು ಮಾಡೋಕ್ಕೆ ಸಿಗಲೇ ಇಲ್ಲ. ನನಗೆ ಅದೊಂದು ತುಂಬ ಆಸೆ ಇತ್ತು, ಇನ್ನೊಂದು 3 ಹುಡುಗಿರ ಸಿನಿಮಾ ನಾನು ಮಾಡಲೇಬೇಕು ಅಂತ. ಆ ಟೈಮಲ್ಲಿ ಅಶ್ವಿನ್ ಒಂದು ಪವರ್ಫುಲ್ ಮಾಡೋಣ, ನಾನು 3 ಹುಡುಗಿರ ಸಿನಿಮಾನೇ ಮಾಡೋಣ, ಬಟ್ ಪವರ್ಫುಲ್ ಆಗಿರಲಿ, ಆ್ಯಕ್ಷನ್ ಪ್ಯಾಕ್ಟ್ ಆಗಿರಲಿ, ಯುನೋ ನೀನು ಬಂದರೆ ಅದು ಇನ್ನೊಂದು ವಿಮೆನ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಬ್ಯಾಂಗ್ ಆಗಿರಬೇಕು ಅಂತ ಹೇಳಿ ಐ ಥಿಂಕ್ ಈ ಸಿನಿಮಾನ ನಾವು ಮಾಡಿದ್ವಿ. ಎಲ್ಲ ಕಷ್ಟಪಡೋದು ನೋಡಿದ್ದೀರಾ, ಆ್ಯಕ್ಚುಲಿ ಅವರಿಬ್ಬರು ಕಷ್ಟಪಟ್ಟಿದ್ದಾರೆ, ಸಿನ್ಸಿಯರಾಗಿ ಟ್ರೈನ್ ಮಾಡ್ತಾಯಿದ್ರು. ನಾನು ಮಧ್ಯದಲ್ಲಿ ಅಶ್ವಿನ್ ಮ್ಯಾಥ್ಯೂ ಅವ್ರ ಅಮ್ಮ ಮಾಡ್ತಾ ಇರೋ ತಿಂಡಿಗಳನ್ನ, ಊಟಗಳನ್ನ ಎಲ್ಲ ತಿಂದ್ಕೊಂಡು ಅಲ್ಲಲ್ಲಿ ಒಂದು ಪಂಚ್ ಹಾಕ್ಕೊಂಡು ಬರ್ತಾಯಿದೆ. ಸೊ ಅಶ್ವಿನ್ ಹೇಳ್ತಾಯಿದ್ರು ನನಗೆ, ಶುಭಾ ಪ್ಲೀಸ್ ಶುಭಾ, ಫಸ್ಟ್ ಆಫ್ ಆಲ್ ನಿನ್ನ ಎಲ್ಲರೂ ಇಲ್ಲಿ ಕನ್ನಡದಲ್ಲಿ ಬಬ್ಲಿ ಕ್ಯೂಟ್ ಅಂತೆಲ್ಲ ಹೇಳ್ತಾ ಇದ್ದಾರೆ, ನಾನು ನಿನ್ನ ಕೈನಲ್ಲಿ ಆ್ಯಕ್ಷನ್ ಫಿಲ್ಮ್ ಮಾಡಿಸ್ತಾ ಇದ್ದೀನಿ, ಇಲ್ಲಿ ನೀನೊಂದು ಬೇಕ್ರಿ ಪ್ರಾಡಕ್ಟ್ ಥರ ಕಾಣಬೇಡ, ದಯವಿಟ್ಟು ನೀನು ಸ್ಲಿಮ್ ಆಗಬೇಕು, ಹೊಡಿಬೇಕು, ಪಂಚ್ ಮಾಡಬೇಕು. ಆಮೇಲೆ ಪಂಚ್ ಮಾಡಿದಾಗ ಫೋರ್ಸ್ ಇರಬೇಕು, ನೀ ನಾನಲ್ಲಿ ಆಯಿತು ಅಂತ. ಸೊ ನಾನು ಸಾಕಷ್ಟು ಬೈಗಳನ್ನ ತಿಂದು ಇನ್ ಆಡಿಯನ್ಸ್ ಹೇಳಬೇಕು ನಾವೆಲ್ಲ ಆ್ಯಕ್ಷನ್ ಹೆಂಗೆ ಮಾಡಿದ್ದೀವಿ ಅಂತ. ಆ್ಯಂಡ್ ಇದನ್ನು ಕನ್ಕ್ಲೂಡ್ ಮಾಡೋ ಮುಂಚೆ ನಾನು ಇದನ್ನು ಹೇಳಬೇಕು, ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಈ ಸಿನಿಮಾಗಿರಲಿ. ನನಗೆ ತುಂಬ ಹತ್ತಿರವಾದಂತಹ ಸಿನಿಮಾ ಇದು ತ್ರಿದೇವಿ, ನಾವೆಲ್ಲರೂ ಪ್ರೀತಿಯಿಂದ ಮಾಡಿದಂತಹ ಸಿನಿಮಾ ಇದು. ಆ್ಯಂಡ್ ಹುಡುಗಿರು ವಿಮೆನ್ ಓರಿಯೆಂಟೆಡ್ ಆ್ಯಕ್ಷನ್ ಸಿನಿಮಾ ತುಂಬ ವರ್ಷಗಳ ನಂತರ ಬರ್ತಾ ಇದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಹಾರೈಕೆ ಎಲ್ಲ ಸದಾ ನಮ್ಮ ಜೊತೆ, ನಮ್ಮ ಇಡೀ ತಂಡದ ಮೇಲಿರಲಿ. ಥ್ಯಾಂಕ್ ಯು.